ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಬೃಹನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಶ್ರೀಗುರು ವಚನದಿಂದಧಿಕ ಸುಧೆಯುಂಟೆ ರಾಗದಿಂ ಬೇರನ್ನು ಭವಬೀಜಮುಂಟೆ ಅಂಥೇಳಿ ಶ್ರೀಮನ್ನಿಜಗುಣ ಶಿವಯೋಗಿಗಳು ನೀತಿಕ್ರಿಯಾಚರ್ಯ ಸ್ಥಳ ಕೈವಲ್ಯ ಪದ್ಧತಿ ಅದರೊಳಗೆ ಒಂದನೆಯ ಪದ್ಯವನ್ನು ಹೇಳ್ತಾರೆ. ಸುಧೆ ಅಂತಂದರೆ ಅಮೃತ. ಶ್ರೀಗುರುವಿನ ಒಂದು ವಚನಕ್ಕಿಂತಲೂ ಅಧಿಕವಾದಂಥ ಅಮೃತ ಎಲ್ಲಾದರೂ ಐತೇನ ಅಂತ ಕೇಳ್ತಾರೆ. ಮತ್ತು ರಾಗದಿಂ ಬೇರಿನ್ನು ಭವ ಬೀಜಮುಂಟಿ ಅಂತ. ರಾಗ ಅಂತಂದ್ರೆ ಮೋಹರಿ ಆಸೆ. ಈ ರಾಗದಕ್ಕಿಂತನೂ ಅಧಿಕವಾದಂತಹ ಭವಬೀಜ ಮತ್ತೇನಾದರೂ ಐತೇನಪ್ಪ ಅಂತ. ಇವತ್ತು ನಾವು ಎಷ್ಟೋ ಜನ್ಮಗಳನ್ನು ತಾಳಿದ್ವಿ, ಬಂದ್ವಿ, ಹೋದ್ವಿ. ಶರೀರ ಮಾತ್ರ ಕಲ್ಪಿತವಾದಂಥದ್ದು, ಹಿಂದೆ ಇಲ್ಲ, ಮುಂದಿನೂ ಇರುವುದಿಲ್ಲ. ನಡಕ ಇದ್ದಂಗೆ ತೋರಿ ಮತ್ತೆ ಅಡಿಗೆ ಹೋಗತೈತಿ. ಅಂದಮೇಲೆ ಈ ಶರೀರಂತೂ ನೀ ಅಲ್ಲ. ಈ ಶರೀರಗಳನ್ನು ತೊಡೋದು ಬಿಡೋದು, ತೊಡೋದು ಬಿಡೋದು, ವಿಚಾರ ಮಾಡಿ ನೋಡಿದರೆ ಇಡೀ ಭೂಮಂಡಲವನ್ನು ಕುಟ್ಟಿ ಪುಡಿ ಮಾಡಿ ಅಂತರಿಕ್ಷದೊಳಗೆ ತೂರಿದರೆ ಎಷ್ಟು ಮಣ್ಣಿನ ಕಣಗಳಾಗತಾವೆ. ಅದಕ್ಕಿಂತಲೂ ಅಧಿಕವಾದಂತಹ ಜನ್ಮಗಳನ್ನು ಈ ಆತ್ಮ ಜೀವ ತೊಟ್ಕೋತ ಬಂತು. ಒಂದು ಶರೀರನೂ ಶಾಶ್ವತವಾಗಿ ಉಳಿಲಿಲ್ಲ. ಅಂದಮೇಲೆ ಈ ಶರೀರವನ್ನು ಬದಲಿಸುವಂತಹ ಕ್ರಿಯೆಯಿಂದ ಜೀವಕ್ಕೆ ಆತ್ಮಕ್ಕೆ ಇನ್ನೂ ಯಾಕೆ ಬೇಸರಿಕೆ ಆಗಿಲ್ಲ ಅಂತ. ಅದಕ್ಕೆ ಯಾವಾಗ ನಾವು ಈ ಲೌಕಿಕ ವಿಷಯಗಳ ಮೇಲೆ ಇರುವಂತಹ ರಾಗವನ್ನು ಬಿಡ್ತೇವಲ್ಲ, ಮೋಹವನ್ನು, ಆವಾಗನೇ ನಮ್ಮ ಭವಬಂಧನ ಹರಿತೈತೆ ಹೊರತಾಗಿ ಒಳಗೆ ಮೋಹವನ್ನಿಟ್ಕೊಂಡು ಮ್ಯಾಲೆ ವೈರಾಗ್ಯ ಇದ್ದಂಗೆ ನಡ್ಕೊಂಡ್ರೆ ಅದು ಕೆಲಸ ಆಗೋದಿಲ್ಲ. ಅದಕ್ಕಾಗಿ ನಾವೆಲ್ಲ ಏನು ಮಾಡೋದಂದ್ರೆ ಈ ರಾಗವನ್ನು ಸ್ವಲ್ಪ ಕಡಿಮೆ ಮಾಡೋದ್ರಿ, ಆಸೆಯನ್ನು, ಮೋಹವನ್ನು. ಅದಕ್ಕೆ ಈ ಎರಡೂ ವಾಕ್ಯದೊಳಗೆ ಒಂದಕ್ಕೊಂದು ಅವಲಂಬಿತವಾದಂತಹ ಅಂಶಗಳದಾವು. ಏನಂದ್ರೆ ರಾಗದಿಂದನೇ ನಮಗೆ ಭವಬಂಧನ ಆತು ಅಂದರೆ ರಾಗವನ್ನು ಬಿಡಿಸುವ ಸಾಧನ ಯಾವುದಪ್ಪ ಅಂದರೆ ಶ್ರೀಗುರುವಚನ. ಶ್ರೀಗುರು ನಮಗೆ ಏನು ಮಾಡ್ತಾನೆ ಅಂತಂದರೆ ಬೋಧನೆಯನ್ನು ಮಾಡ್ತಾನೆ, ಸತ್ಯದ ಅರಿವನ್ನು ಮೂಡಿಸುತ್ತಾನೆ. ಅಶಾಶ್ವತವಾದಂತಹ ಸುಖದ ಬೆನ್ನು ಹತ್ತಬೇಡ ಅಂಥೇಳಿ ನಮಗೆ ಹೆಜ್ಜೆ ಹೆಜ್ಜೆಗೆನೂ ಸಹಿತ ಉಪದೇಶವನ್ನು ಮಾಡ್ತಾನೆ. ಅದಕ್ಕಾಗಿ ಶ್ರೀಗುರು ವಚನದಿಂದಧಿಕ ಸುಧೆಯುಂಟೆ ರಾಗದಿಂಬೇರಿನ್ನು ಭವ ಬೀಜಮುಂಟೆ ಅಂಥೇಳಿ ಬಹಳ ಸುಂದರವಾಗಿ ಕೇಳಿದ್ದಾರೆ. ಈ ಭವದ ಮೂಲ ರಾಗ ಐತಿ. ಆ ರಾಗವನ್ನು ಕಳ್ಕೊಳ್ಳುವಂತಹ ರಾಜಮಾರ್ಗ ಗುರು ಉಪದೇಶ ಐತಿ. ಗುರು ಹೇಳೋದನ್ನು ಬರೀ ಕೇಳೋದಷ್ಟೇ ಅಲ್ಲ, ಅದನ್ನು ಮನನ ಮಾಡಿ ಅದರಂಗೆ ನಡ್ಕೊಂಡು ನಮ್ಮ ಜನ್ಮವನ್ನು ಪಾವನೆ ಮಾಡಿಕೊಳ್ಳಿದ್ರೆ ಗುರು ಶಿಷ್ಯರ ಸಂಬಂಧ ಅಂದ್ರೆ ಹೆಂಗೈತಿಪ್ಪ ಅಂದರೆ ತಾಯಿ ಮತ್ತು ಮಗನ ಸಂಬಂಧ ಇದ್ದಂಗೆ.
ಸಿದ್ಧಾರೂಢ ಮಹಾಸ್ವಾಮಿಗಳು ಮತ್ತು ಗುರುನಾಥಾರೂಢ ಮಹಾಸ್ವಾಮಿಗಳು ಇವರ ಸಂಬಂಧ ಹೆಂಗಿತ್ತಂತ, ಹೆತ್ತ ತಂದೆ ತಾಯಿಗಳಿಗೂ ಇದ್ದಿದ್ದಿಲ್ಲ ಅಷ್ಟು ವಿಚಿತ್ರವಾದಂತಹ ಗಾಢವಾದಂತಹ ಪವಿತ್ರವಾದಂತಹ ಸಂಬಂಧ. ಸಿದ್ಧಾರೂಢರು ಮನಸ್ಸಿನೊಳಗೆ ಮನಗಂಡಾರ ಏನಂದ್ರೆ, ಗುರುನಾಥಾರೂಢನ ನನ್ನ ಯೋಗ್ಯವಾದಂತಹ ಶಿಷ್ಯ. ಗುರುನಾಥಾರೂಢರು ಮನಸ್ಸಿನೊಳಗೆ ಮನಗಂಡಾರ, ನನ್ನ ಸರ್ವಸ್ವವೆಲ್ಲವೂ ಸಹಿತ ಸಿದ್ಧಾರೂಢರು ಅಂತ ಹೇಳಿಕರು. ಸಿದ್ಧಾರೂಢರಿಗೆ ತಮ್ಮ ಸರ್ವಸ್ವವನ್ನು ಧಾರೆ ಎರೆದಂತಹ ಗುರುನಾಥಾರೂಢರು, ಗುರುನಾಥಾರೂಢರಿಂದ ಏನನ್ನೂ ಅಪೇಕ್ಷೆ ಮಾಡಲಾರದಂತಹ ಸಿದ್ಧಾರೂಢರು, ಋಣಾನುಬಂಧ ರೂಪ ಅನ್ನೋರು ಹಂಗೆ ಯಾವ ಜನ್ಮದ ಋಣಾನುಬಂಧನೋ ಗೊತ್ತಿಲ್ಲ. ಸಿದ್ಧಾರೂಢಪ್ಪುಗಳು ಮತ್ತು ಗುರುನಾಥಾರೂಢಪ್ಪುಗಳು ಒಂದ ನಾಣ್ಯದ ಎರಡು ಮುಖಗಳಾದರು. ಸಿದ್ಧಾರೂಢರಲ್ಲಿ ಇದ್ದಂತಹ ಶಕ್ತಿ ಗುರುನಾಥಾರೂಢರಲ್ಲಿ, ಗುರುನಾಥಾರೂಢರಲ್ಲಿ ಇದ್ದಂತಹ ಶಕ್ತಿ ಸಿದ್ಧಾರೂಢರಲ್ಲಿ, ತಿಳಿಲಾರದಂತಹ ಕೆಲವು ಅದಮರು ಅಜ್ಞಾನಿಗಳು ಏನು ಮಾಡಿದರಂದ್ರೆ, ಸಿದ್ಧಾರೂಢರು ಮತ್ತು ಗುರುನಾಥಾರೂಢರಲ್ಲಿ ಭೇದ ಭಾವವನ್ನು ಮಾಡಿದರು. ಆದರೆ ನಿಜವಾದ ಜ್ಞಾನಿಗಳು ಅವರಲ್ಲಿ ಯಾವ ಭೇದ ಭಾವವನ್ನು ಮಾಡಲಿಲ್ಲ. ಯಾರು ಭೇದ ಭಾವರಹಿತರಾಗಿ ಸದ್ಗುರು ಗುರುನಾಥಾರೂಢರನ್ನು ಶರಣವಾದರು ಅವರು ಸಕಲ ಕಲಾ ಪಾರಂಗತರಾದರು, ಜೀವನ್ಮುಕ್ತರಾದರು, ಮುಕ್ತಿಯ ಮಾರ್ಗವನ್ನು ದೃಢಪಡಿಸಿಕೊಂಡರು. ಗುರುನಾಥಾರೂಢರು ಹುಡುಗರು ಹಂಗೆ ಆಟ ಆಡ್ತಿದ್ರು, ಸಣ್ಣ ಹುಡುಗರಿದ್ದಾಗ ಆಟ ಆಡ್ತಿದ್ರು. ಅವರ ಆಟದೊಳಗನ ಒಂದು ಆನಂದ. ಸಿದ್ಧಾರೂಢರು ಹೆಗಲ ಮೇಲೆ ಹತ್ತಿಕೊಂಡಿರೋದು, ಅವರು ಮೀಸಿ ಜಗ್ಗೋದು, ಅವ್ರು ಬೆನ್ನಿಗೆ ಚೂರೋದು, ಅವ್ರ ತೊಡಿ ಮೇಲೆ ಬಿದ್ದು ಹೊಳ್ಳಾಡೋದು, ಈ ಭಾಗ್ಯ ಗುರುನಾಥಾರೂಢರಿಗೆ ಸಿಕ್ತು ಅಂದರೆ, ಗುರುನಾಥಾರೂಢರು ಸಿದ್ಧಾರೂಢರ ಮೇಲೆ ಎಂಥ ಒಂದು ಅನುಬಂಧವನ್ನು ಇಟ್ಕೊಂಡು ಬಂದಿರಬಹುದು ವಿಚಾರ ಮಾಡ್ರಿ. ಯಾವ ಒಬ್ಬ ಪವಿತ್ರವಾದಂತಹ ಪರಮಾತ್ಮ ಅವನ ಮಡಿಲಿನೊಳಗೆ ಇಡೀ ವಿಶ್ವ ತುಂಬೇತಿ, ಅವನಿಂದ ಸೃಷ್ಟಿ ಸ್ಥಿತಿ ಲಯ ನಡೆದೈತಿ, ಆ ಪರಮಾತ್ಮ ಸಿದ್ಧಾರೂಢನ ತೊಡಿ ಮೇಲೆ ಬಿದ್ದು ಹೊಳ್ಳಾಡ್ತಾನೆ ಗುರಪ್ಪಜ್ಜ ಅಂದ್ರೆ, ಗುರಪ್ಪಜ್ಜ ಎಂಥಿರ್ಬೇಕಂತ ಹೇಳ್ಯಾರ, ಸ್ವಲ್ಪ ನಾವು ವಿಚಾರ ಮಾಡಿ ನೋಡುವಂತಹ ಮಾತು. ಮುಂಬೈದಿಂದ ಬಂದಂತಹ ಪಾರ್ಸಿ ಸುಂದರವಾದ ಸ್ತ್ರೀಯರು ಗುರುನಾಥಾರೂಢರಿಗೆ ಕೇಳ್ತಿದ್ರಂತ, ಮಾಜಾ ಬರೋಬರು ತುಮಿ ಲಗ್ನ ಕರ್ಸಿಲ್ಕಾ ಅಂತ ಹೇಳ್ಯಾರ, ನನ್ನ ಜೊತೆ ಮದುವೆ ಆಗ್ತೀನಪ್ಪ ಅಂಥೇಳಿ ಸುಂದರವಾದಂತಹ ಯುವತಿಯರು ಗುರುನಾಥಾರೂಢರನ್ನ ಕೇಳ್ತಿದ್ರಂತ, ಕೇಳಿ ಗುರುನಾಥಾರೂಢರು ಕುಲು ಕುಲು ನಗುತ್ತಿದ್ರಂತ. ಎಷ್ಟೊಂದು ನಿಷ್ಕಲ್ಮಷವಾದಂತಹ ಪ್ರೇಮ, ಎಷ್ಟೊಂದು ನಿಷ್ಕಲ್ಮಷವಾದಂತಹ ಭಾವ. ವ್ಯಾಸ ಮಹರ್ಷಿಗಳು ಸುಖದೇವರು ಹೆಂಗಿದ್ರಂತ, ತಂದೆ ಮಗ ಮಗನನ್ನು ಮೀರಿಸುವಂತಹ ವ್ಯಾಸ ಮಹರ್ಷಿ, ತಂದೆಯನ್ನು ಮೀರಿಸುವಂತಹ ಸುಖಮುನಿ. ಸಿದ್ಧಾರೂಢರು ಮತ್ತು ಗುರುನಾಥಾರೂಢರ ಸಂಬಂಧ ವ್ಯಾಸ ಮತ್ತು ಸುಖದೇವರಲ್ಲಿದ್ದಂತಹ ಸಂಬಂಧ. ಜ್ಞಾನದೊಳು ನೀ ಚನ್ನಬಸವನು, ಮೌನದೊಳು ನೀ ಸಿದ್ಧರಾಮನು, ನೀನೇ ಜಂಗಮರೊಳಗೆ ಅಲ್ಲಮ್ಮ ಪ್ರಭುವೇ ಗುರುನಾಥ, ಯೋಗಿಯೊಳು ನೀ ರಾಜಯೋಗಿಯು, ತ್ಯಾಗದೊಳು ಸುಖಮುನಿಯು ನೀನು ಎಂದರು. ಗುರುನಾಥಾರೂಢರಂದ್ರೆ
ಮೌನವಾಗಿ ಶಾಂತವಾಗಿ ಕೇವಲ ಕೃಪಾದೃಷ್ಟಿಯನ್ನು ಬೀರಿ ನಮ್ಮೊಳಗಿದ್ದಂಥ ಎಲ್ಲ ಅವಗುಣಗಳನ್ನು ಹೊಡೆದು ಹಾಕುವಂಥ ಪರಮಾತ್ಮ ಗುರುನಾಥಾರೂಢರನ್ನು ನೋಡಿದ ಕೂಡಲೇ ಗೊತ್ತಾಗದಂಗೆ ಒಳಗೆ ಒಂದು ಉಲ್ಲಾಸ ತುಂಬುತ್ತಿತ್ತಂತೆ. ತಲೆ ಮೇಲಿಂದ ಒಂದು ವಜ್ಜೆ ಇಳಿಸಿದಂಗೆ ಅನುಭವ ಆಕ್ಕಿತ್ತಂತೆ. ಬಸಲಿಂಗಮ್ಮ ಸಾನಿಕುಪ್ಪ ಅವರು ಹೇಳ್ತಿದ್ರು, ಅವರು ನಮ್ಮ ಜೊತೆ ಮಾತಾಡ್ತಿದ್ದಿದ್ದಿಲ್ಲ, ಯಾವ ಕೈ ಸೊನ್ನಿ ಬಾಯಿ ಸೊನ್ನಿನೂ ಮಾಡ್ತಿರ್ಕಿಲ್ಲ, ತಮ್ಮೊಳಗೆ ತಾವು ಯಾವಾಗಲೂ ಕುಂತು ಬಿಡ್ತಿದ್ರು. ಆದ್ರೂ ಸಹಿತ ಆ ಗುರುನಾಥಾರೂಢರನ್ನು ನೋಡಿದ ಕೂಡಲೇ ಸಿದ್ಧಾರೂಢರ ಜೊತೆ ಮಾತಾಡಿದಾಗ, ಸಿದ್ಧಾರೂಢರ ಉಪದೇಶ ಅಮೃತವನ್ನು ಕೇಳಿದಾಗ, ಸಿದ್ಧಾರೂಢರ ಒಂದು ಕೃಪಾಶೀರ್ವಾದವನ್ನು ಪಡ್ಕೊಂಡಾಗ ಏನು ಒಂದು ಸುಖ ಆಗುತ್ತಿತ್ತೋ ಆ ಸುಖ ಕೇವಲ ಗುರುನಾಥಾರೂಢರನ್ನು ನೋಡಿದ ಮಾತ್ರಕ್ಕೆ ಆಗತಿತ್ತಪ್ಪ ಅಂಥೇಳಿ ಬಸಲಿಂಗಮ್ಮನವ್ರು ಹೇಳ್ತಿದ್ರು. ಸಿದ್ಧಮ್ಮ ಅಂಥೇಳಿ ಗುರುನಾಥಾರೂಢಪ್ಪವ್ರದ್ದು ಸೇವಾ ಮಾಡಿದರು. ಆ ತಾಯಿ ನನಗೆ ಹೇಳ್ತಿದ್ಲು ಏನಂದರೆ, ಗುರುನಾಥಾರೂಢರು ಒಂದು ಸಣ್ಣ ಕೂಸಿದ್ದಂಗೆ ಹಸುಗೂಸಿದ್ದಂಗಿದ್ದರು. ಅವ್ರಿಗೆ ಯಾವ ಟೈಮಿಗೆ ಹೊಟ್ಟೆ ಹಸದಿರಬಹುದು, ಅವರಿಗೆ ಯಾವ ಟೈಮಕ್ಕೆ ಮೂತ್ರಕ್ಕೆ ಆಗಿರಬಹುದು, ಅವರು ಯಾವ ಟೈಮಿಗೆ ಮಲವಿಸರ್ಜನೆಗೆ ಹೋಗಬಹುದು ಅಂತ ಹೇಳ್ಕಾರ, ನಾವ ಪತ್ತೆ ಹಚ್ಚಿ ಅವ್ರಿಗೆ ಊಟ ಮಾಡಿಸ್ಬೇಕು, ನಾವ ಅವರನ್ನು ಸ್ನಾನ ಮಾಡಿಸ್ಬೇಕು, ನಾವ ಅವರನ್ನು ಮಲಮೂತ್ರ ವಿಸರ್ಜನೆಗೆ ಬಹಿರ್ದಿಶೆಗೆ ಕರ್ಕೊಂಡು ಹೋಗಬೇಕು. ಸಣ್ಣ ಕೂಸನ್ನು ನೋಡಿದಂಗೆ ಆಗತಿತ್ತಂತ. ಕೇವಲ ಕೂಸಲ್ಲ, ತೇಜೋಮಯವಾದಂತಹ ಮೂರು ಲೋಕದ ಶಕ್ತಿಗಳನ್ನು ತುಂಬಿಕೊಂಡಿರುವಂತಹ ಭವ್ಯವಾದಂತಹ ಶಕ್ತಿ ಗುರುನಾಥಾರೂಢರಿದ್ದರು. ಬಿಸಿ ಬಿಸಿ ರೊಟ್ಟಿ ಬಡಿದು ಹಂಚಿನಾಗಿಂದ ತೆಗೆದು ಅದರ ಮೇಲೆ ತುಪ್ಪ ಸವರಿ ಒಣ ಕೊಬ್ಬರಿ ಚಟ್ನಿ ಹಚ್ಚಿ ಕಲಿಸಿ ಒಂದೊಂದು ತುತ್ತು ಮಾಡಿ, ಅಪ್ಪ ಆ ಅನ್ನ ನೋಡೋನು, ನಮ್ಮಪ್ಪ ನೋಡ ಈಗ ಹೆಂಗೆ ಆ ಅಂತಾನ ಊಟ ಮಾಡಕತ್ತ ನಮ್ಮಪ್ಪ. ಅಪ್ಪ ನೀವು ಊಟ ಮಾಡೋದನ್ನು ಸಿದ್ಧಾರೂಢಪ್ಪ ನೋಡಕತ್ತ ನೋಡು, ನೀವು ಊಟ ಮಾಡಿದೆ ಅಂದರೆ ಸಿದ್ಧಾರೂಢಪ್ಪ ಸಂತೋಷ ಪಡ್ತಾನೆ ನೋಡಪ್ಪ, ಒಂದು ಸ್ವಲ್ಪ ಆ ಅನ್ನಪ್ಪ ಅಂಥೇಳಿ ಸಣ್ಣ ಹುಡುಗರಿಗೆ ಹೆಂಗೆ ತುತ್ತು ಮಾಡಿ ತಾಯಿ ಉಣಿಸ್ತಾಳೋ ಹಂಗೆ ಆ ಸಿದ್ಧಮ್ಮ ಸಿದ್ಧಾರೂಢರಿಗೆ ಬಾಯ ಗುರುನಾಥಾರೂಢರಿಗೆ ಬಾಯಿ ಒಳಗೆ ತುತ್ತು ಹಾಕ್ತಿದ್ಲಂತ ನೋಡಿ, ತಮಗೆ ಎಷ್ಟು ಬೇಕೋ ಅಷ್ಟು ಸುಮ್ಮನೆ ತಿಂತಿದ್ರಂತ. ತಿಂದು ಮುಗೀತಪ್ಪ ಅಂದ್ರೆ ಪುರ್ರ ಅಂತೇಳಿ ಉಗುಳಿಬಿಡ್ತಿದ್ರಂತೆ. ಪುರ್ರ ಅಂತೇಳಿ ಉಗುಳಾಕತ್ತಪ್ಪ ಅಂದ್ರೆ ತಿಳ್ಕೊಂಬಿಡೋದು ಏನಂದ್ರೆ, ನಮ್ಮಪ್ಪ ಗುರಪ್ಪಗೆ ಊಟ ಸಾಕಾಗೈತಿ ನಿಂದ್ರಂಥೇಳಿ ಅವರು ಬಾಯಿ ತೊಳೆದು ತಮ್ಮ ಸೀರಿ ಸೆರಗಿನಿಂದ ಬಾಯಿ ಒರೆಸಿ, ನಾ ಎಷ್ಟು ಪುಣ್ಯಾತ್ಮಳಿದ್ದೆ, ನಾ ಎಷ್ಟು ಜನ್ಮದ ಪುಣ್ಯ ಮಾಡಿರಬಹುದು, ತ್ರಿಲೋಕವನ್ನು ಕಾಯುವಂತಹ ಪರಮಾತ್ಮ ನಮ್ಮಪ್ಪ ಗುರುನಾಥಗೆ ತುತ್ತು ಮಾಡಿ ಉಣಿಸಿ ನನ್ನ ಸೀರಿ ಸೆರಗಿನಿಂದ ಬಾಯಿ ಒರೆಸುವಂತಹ ಭಾಗ್ಯ ನನಗೆ ಸಿಕ್ತಂತೇಳಿ ಕಣ್ಣೀರು ಸುರಿಸ್ತಿದ್ರು. ನನ್ನ ಮುಂದೆ ಎಷ್ಟೋ ಸರಿ ಹೇಳಿ ಸಿದ್ಧಮ್ಮ ದುಃಖ ಪಡ್ತಿದ್ಲು. ಗುರುನಾಥಾರೂಢರು ಮಹಾಪೂಜೆಗೆ ಅವರನ್ನು ಕೈಲಾಸ ಮಂಟಪದ ಮೇಲೆ ಕುಂಡ್ರಿಸಿ ಜೇನು ಹುಳ ಎಲ್ಲ ಎಬ್ಬಿಸಿ ಮೈ ತುಂಬ ಜೇನು ಕಡಿದ್ರೂ ಸಹಿತ ಒಂದಿಷ್ಟನೂ ಸಹಿತ ಹುಸ್ಸನ್ನಲಿಲ್ಲ, ದುಃಖ ಪಟ್ಕೊಳ್ಳಿಲ್ಲ. ಅವರೊಳಗೆ ಎಂಥ ಒಂದು ಶಕ್ತಿ ತುಂಬಿತ್ತಂತ ಗುರುನಾಥಾರೂಢರೊಳಗೆ. ರಾಮ ಪ್ರತ್ಯಕ್ಷ ರಾಮನನ್ನು ನೋಡಬೇಕಂದ್ರೆ ಗುರುನಾಥಾರೂಢರಲ್ಲಿ ನೋಡಬೇಕಂತಿತ್ತಂತ.
ರಾಮಗ ದಶರಥ ರಾಜ ಬಂದು ಹೇಳ್ತಾನೆ ಏನಂದ್ರೆ, ನಾಳೆ ನಿನಗೆ ಪಟ್ಟಾಭಿಷೇಕವನ್ನು ಮಾಡ್ತಾನಪ್ಪ, ನಾಳೆಯಿಂದ ನೀನು ಅಯೋಧ್ಯ ಈ ಒಂದು ರಾಜ್ಯದ ರಾಜ ಅಂತ ರಾಮನಿಗೆ ದಶರಥ ರಾಜ ತಾಯಿ ಕೌಶಲ್ಯ ಬಂದು ಹೇಳ್ತಾರೆ. ಅದು ನಿಮ್ಮ ಕರುಣೆ ಅಂತ ಹೇಳಕ್ಯಾರ. ತಂದೆ ತಾಯಿಗಳಿಗೆ ಕಾಲು ಮುಗಿದು ರಾಮಚಂದ್ರ ಆನಂದದಿಂದ ನಿಂತ. ಮರಣೇ ದಿನ ಬೆಳಗ್ಗೆ ಕೈ ಬಂದು, ನೋಡಪ್ಪ ನಿನ್ನ ತಂದೆ ಇಚ್ಛೆ ಬೇರೆ ಐತಿ. ಏನಂದ್ರೆ, ದಂಡಕಾರಣ್ಯಕ್ಕೆ ಹೋಗಿ 14 ವರ್ಷ ವನವಾಸವನ್ನು ನೀ ಅನುಭವಿಸಬೇಕು. ಅಲ್ಲಿ ಮಠ ನಿನಗೆ ಪಟ್ಟಾಭಿಷೇಕ ಇಲ್ಲ, ನೀ ಅರಣ್ಯವಾಸಿ ಆಗಬೇಕು ಅಂಥೇಳಿ ಕೈಕೈ ಹೇಳಿದಾಗ, ಅದೇ ಸಂತೋಷದಿಂದ ತಮ್ಮ ಮೈಮೇಲಿದ್ದಂತಹ ರಾಜಪೋಷಾಕುಗಳನ್ನು ತೆಗೆದಿಟ್ಟು ವೈರಾಗ್ಯಮೂರ್ತಿಯಾಗಿ ವನವಾಸಕ್ಕೆ ಹೊಂಟಾಗ ರಾಮನ ಮುಖದ ಮೇಲಿನ ಕಳ ಒಂದಿಷ್ಟನೂ ಕಡಿಮೆ ಆಗಿರಿಕಿಲ್ಲಂತೆ. ಅಲ್ಲಿ ಹೇಳ್ತಾರೆ ಏನಂದ್ರೆ, ಪಟ್ಟಾಭಿಷೇಕ ನಡೆದಾಗ ನಡೀತೈತಿ ಅನ್ನುವಂತಹ ಸಂದರ್ಭದೊಳಗೆ ಯಾವ ಒಂದು ಸಂತೋಷ ಇತ್ತು? ಪಟ್ಟಾಭಿಷೇಕ ಇಲ್ಲ, ನೀ ವನವಾಸಕ್ಕೆ ಹೋಗಬೇಕು ಅಂದಾಗನೂ ಅದೇ ಸಂತೋಷ ಐತಿ. ಇದು ಕೇವಲ ರಾಮನಿಗೆ ಮಾತ್ರ ಸಾಧ್ಯ, ರಾಮನಿಗೆ ಮಾತ್ರ ಸಾಧ್ಯ. ಆ ರಾಮನ ಪ್ರತಿರೂಪರು ಹುಬ್ಬಳ್ಳಿ ಒಳಗೆ ಗುರುನಾಥಾರೂಢ ಮಹಾಸ್ವಾಮಿಗಳಿದ್ದರು. ಸಿದ್ಧಾರೂಢಪ್ಪುಗಳು ದೇಹವನ್ನು ಬಿಡುವಾಗ ಗುರುನಾಥ, ನಾನು ಈ ಸಮಾಜವನ್ನು ಉದ್ಧರಿಸಬೇಕು, ಜನರೊಳಗಿದ್ದಂತಹ ಜ್ಞಾನವನ್ನು ಕಳಿಬೇಕು, ಇವರ ಸ್ವರೂಪ ಜ್ಞಾನವನ್ನು ಇವರಿಗೆ ಮೂಡಿಸಿ ಇವರಿಗೆ ಪರಮಾನಂದವನ್ನು ದಯಪಾಲಿಸಬೇಕಂಥೇಳಿ ಬಹಳ ಪ್ರಯತ್ನಪಟ್ಟೆ. ನನ್ನ ಅಮೃತವಾಣಿಯನ್ನು ಕೇಳಿ ಕೇಳಿ ಕೆರಿ ಕಟ್ಟಿ ಕಲ್ಲು ಮೆತ್ತಗಾತಪ್ಪ, ಆದರೆ ಭಕ್ತರ ಹೃದಯ ಕಲ್ಲಾಗಿನ ಉಳಿತು. ನೀ ಮಾತಿದ್ದನೂ ಮೌನಾಗು, ಇವರು ಯಾರ ಜೊತೆನೂ ಮಾತಾಡಬೇಡ. ನಾ ಯಾವಾಗಲೂ ಸಹಿತ ನಿನ್ನ ಬೆನ್ನಮೇಲೆ ಇರ್ತೇನೆ, ನಿನ್ನ ಬಿಟ್ಟು ನಾ ಇಲ್ಲ ಅಂತ ಹೇಳಿ ತಮ್ಮ ಕರುಣಾದೃಷ್ಟಿಯಿಂದ ಗುರಪ್ಪಜ್ಜನ ನೋಡಿ ಅವರ ತಲೆ ಮೇಲೆ ಯಾವಾಗ ವರದ ಹಸ್ತವನ್ನಿಟ್ಟರು ಆ ಕ್ಷಣಕ್ಕೆ ಗುರುನಾಥಾರುಡರು ಕಲ್ಲಾಗಿ ಹೋದರು. ಎಷ್ಟೊಂದು ಗುರುವಿನ ಮೇಲೆ ನಂಬಿಕೆ, ಎಷ್ಟೊಂದು ಗುರುವಿನ ಮೇಲೆ ಅಚಲವಾದಂತಹ ವಿಶ್ವಾಸ, ಎಷ್ಟೊಂದು ಗುರುವಿನ ಮೇಲೆ ಪ್ರೀತಿ ಅಂತ್ರಿ. 1 ವರ್ಷ 2 ವರ್ಷ ಅಲ್ಲ, 33 ವರ್ಷ ತಮ್ಮ ದೇಹವನ್ನು ತ್ಯಜಿಸುವ ಪರ್ಯಂತರವಾಗಿ ಬಾಹ್ಯ ಪ್ರಪಂಚದ ಅರಿವಿನಿಂದ ಹೊರಗುಳದಂತಹ ಪುಣ್ಯಾತ್ಮರು ಈ ಗುರುನಾಥಾರೂಢ ಮಹಾಸ್ವಾಮಿಗಳು. ಸಿದ್ಧಾರೂಢರ ಪ್ರೀತಿಯ ಕುವರರು, ಸಿದ್ಧಾರೂಢರ ಪ್ರೀತಿಯ ಮಂದಾರ, ಸಿದ್ಧಾರೂಢರ ಮಾಣಿಕ್ಯ ಗುರುನಾಥಾರೂಢರು. ವೇದವನ್ನು ಓದಲಿಲ್ಲ, ಶಾಸ್ತ್ರವನ್ನು ಹೇಳಲಿಲ್ಲ, ಪುರಾಣಗಳನ್ನು ನೋಡಲಿಲ್ಲ, ಉಪನಿಷತ್ತುಗಳನ್ನು ಅಧ್ಯಯನ ಮಾಡಲಿಲ್ಲ. ಕೇವಲ ಸಿದ್ಧಾರೂಢರ ಒಂದು ಶಬ್ದದ ಮೇಲೆ ನಂಬಿಕೆಯನ್ನಿಟ್ಟು ಯಾವ ವೇದ ಪುರಾಣ ಶಾಸ್ತ್ರ ಆಗಮ ಉಪನಿಷತ್ತುಗಳು ಕೈವಲ್ಯ ಜ್ಞಾನವನ್ನು ಬೋಧಿಸ್ತಿದ್ದು ಅದಕ್ಕಿಂತಲೂ ಮಿಗಿಲಾದಂತಹ ಜ್ಞಾನವನ್ನು ಪಡೆದಂತಹ ಪುಣ್ಯಾತ್ಮರಂದರೆ ನಮ್ಮಪ್ಪ ಗುರುನಾಥಾರೂಢರು. ಇಂತಹ ಗುರುನಾಥಾರೂಢರು ಎಷ್ಟೊಂದು ಸಹನಶೀಲರಾದರಂತೆ, ಎಲ್ಲ ಬಿಟ್ಟು ಶಯನ ಮಂದಿರದೊಳಗೆ ಸುಮ್ಮನೆ ಊಟ ನೀರಡಿಕೆ ಎಲ್ಲ ಬಿಟ್ಟು ಸಿದ್ಧಾರೂಢರ ಧ್ಯಾನದೊಳಗೆ ಕುಂತಾರೆ. ಭಕ್ತರಿಗೆ ದುಃಖ ಆಗಿ ಹೊಟ್ಟೆಯಾಗ ಸಂಕಟ ಆಗಿ, ಯಪ್ಪ ನೀ ಹಿಂಗೆ ಕುಂತಂದ್ರೆ ನಾವು ಏನು ಮಾಡಬೇಕು, ನಮಗೆ ಬದುಕಾಕ ಸಾಧ್ಯ ಇಲ್ಲ ಗುರುನಾಥ,
ನೀವು ಹೊರಗೆ ಬಂದು ನಮ್ಮನ್ನು ಕರುಣಾದೃಷ್ಟಿಯಿಂದ ನೋಡಬೇಕು, ನಮ್ಮನ್ನು ಉದ್ಧಾರ ಮಾಡಬೇಕು. ಸಿದ್ಧಾರೂಢರನ್ನು ನಿನ್ನಲ್ಲಿನ ಕಾಣಕತ್ತೀವಿ ಅಂತ ಹೇಳಿಕಾರ. ದುಃಖಪಟ್ಟಾಗ ಒಲ್ಲೆನ್ಲಾರದ ಮನಸ್ಸಿನಿಂದ ನಿರ್ಲಿಪ್ತರಾಗಿ ಸುಮ್ಮನೆ ಹೊರಗೆ ಬಂದು ಕುಂತು ಕರುಣಾದೃಷ್ಟಿಯನ್ನು ಬೀರಿದಂತಹ ಪುಣ್ಯಾತ್ಮರು ಗುರುನಾಥಾರುಡರು. ಅಂತಹ ಸಿದ್ಧಾರೂಢರ ಪರಮ ಶಿಷ್ಯರಾಗಿ, ಸಿದ್ಧಾರೂಢರ ಪ್ರತಿರೂಪರಾಗಿ, ಸಿದ್ಧಾರೂಢರಕ್ಕಿಂತನೂ ಒಂದು ಹೆಜ್ಜೆ ಮ್ಯಾಲಿರುವಂತಹ ನಮ್ಮಪ್ಪ ಗುರುನಾಥಾರುಡರನ್ನು ಯಾವಾಗೂ ನಾವು ಸ್ಮರಣೆ ಮಾಡೋನು, ಅವ್ರ ಮೇಲೆ ಯಾವಾಗಲೂ ಸಹಿತ ಪ್ರೀತಿಯನ್ನು ಮಾಡೋನು. ನಾವೆಲ್ಲಿ ಕುಂತೀವೋ ಅಲ್ಲಿಂದನ ಗುರುನಾಥಾರುಡ ಮಹಾಸ್ವಾಮಿಗಳನ್ನು ಸ್ಮರಿಸಿ, ಆ ಸದ್ಗುರು ಗುರುನಾಥಾರುಡರು ನಮ್ಮನ್ನು ಕರುಣಾದೃಷ್ಟಿಯಿಂದ ನೋಡಲಿ ಅಂತ ಹೇಳಕರೆ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.